ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವಿರಾಜಪೇಟೆ ತಾಲೂಕಿನ ಕಾರ್ಮಿಕರು ತಮ್ಮ ಹಕ್ಕನ್ನು ಪಡೆಯಲು ವಿರಾಜಪೇಟೆ ನಗರದಲ್ಲಿ ತಾಲೂಕು ಕಚೇರಿಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಕಿತ್ತೂರು ಚೆನ್ನಮ್ಮ ರಸ್ತೆಯ ಮೂಲಕ ಗಡಿಯಾರ ಕಂಬ, ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ, ಸರ್ಕಾರಿ ಬಸ್ ನಿಲ್ದಾಣದ ಮೂಲಕ ದೊಡ್ಡಟ್ಟಿ ಚೌಕಿ, FMC ರಸ್ತೆಯ ಮೂಲಕ ತಾಲೂಕು ಮೈದಾನವನ್ನು ತಲುಪಿತು. ನಂತರ ನಡೆದ ಸಭೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೋಹನ್ ಮಾತನಾಡಿ, ನಾವು ಕಾರ್ಮಿಕರು ನಮ್ಮ ದಿನಾಚರಣೆಯಿಂದ ಇಂದು ಮಾಡ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ನಮಗೆ ನಮ್ಮ ಮತದಾನದ ಸಂದರ್ಭದಲ್ಲಿ ಬರುವ ವ್ಯಕ್ತಿಗಳು ಚುನಾವಣೆ ಕಳೆದ ಮೇಲೆ ನಮ್ಮ ಮೇಲಿನ ಕಾಳಜಿಯನ್ನು ಮರೆತು ಹೋಗುತ್ತಾರೆ. ಅಲ್ಲದೆ ನಮ್ಮ ಹಕ್ಕು ಕೇಳಲು ಹೋದರೆ ವಿವಿಧ ರೀತಿಯ ಕಾರ್ಮಿಕ ಸಂಹಿತೆಯನ್ನು ಜಾರಿ ಮಾಡ್ತಾರೆ. ನಮಗೆ ಸುರಕ್ಷತೆ ಇಲ್ಲ, ಸರಿಯಾದ ವೇತನ ಸಿಗ್ತಾ ಇಲ್ಲ, ಅದನ್ನು ನಾವು ಹೋರಾಟದ ಮೂಲಕ ಪಡೆದುಕೊಳ್ಳಬೇಕೆಂದರು. ಅವರಿಗೆ ಅವರ ಆತ್ಮಕ್ಕೆ ಸಾಧ್ಯವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿರಬೇಕು. ಎಲ್ಲ ಯಾವ ಕಾರ್ಮಿಕರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ತೋಟ ಕಾರ್ಮಿಕರಾಗಲಿ, ಕಾರ್ಖಾನೆಯಲ್ಲಿ ಕೆಲಸ ಮಾಡೋರಾಗಲಿ, ಬ್ಯಾಂಕಿನಲ್ಲಿ ಕೆಲಸ ಮಾಡೋರಾಗಲಿ, ಯಾವ ಕಚೇರಿಗಳಲ್ಲಿ ಕೆಲಸ ಮಾಡೋರು ಎಲ್ಲರೂ ಕಾರ್ಮಿಕರೇ. ಆದರೆ ಆ ಕಾರ್ಮಿಕರಿಗೆಲ್ಲ ಈ ದಿವಸ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಿದ್ರೆ ಇದು ನಮ್ಮ ದೇಶದಲ್ಲಿ ಎಲ್ಲ ಕಾರ್ಮಿಕರು ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಏನು ಕೆಲಸ ಮಾಡ್ತಾರೆ ಆ ಕಡೆ ನಮಗೆ ಇವ್ರ ಜೊತೆಯಲ್ಲಿ ಸೇರ್ಬೇಕು. ಆಗೆಲ್ಲ ಎಲ್ಲರೂ ಒಗ್ಗಟ್ಟಾದ್ರೆ ಬಲ ಇರೋದು. ಯಾವ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದ್ದರೆ ಬಲ, ಹೋರಾಟ ಮಾಡಿದರೆ ಜಯ. ಇದು ಎಲ್ಲರೂ ನೆನಪಿಟ್ಟುಕೊಂಡು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ. SGTV ಪರವಾಗಿ ಹಾಗೂ ಆದಿವಾಸಿ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಕೀಲ ಕ್ಲಿಪ್ಟನ್ ರೊಜಾರಿಯೋ ಮಾತನಾಡಿ, ಕಾರ್ಮಿಕರು ಗುಲಾಮರಲ್ಲ, ನಮ್ಮಿಂದ ಮಾತ್ರ ತೋಟವನ್ನು ಹಾಗೂ ವಿವಿಧ ಕಂಪನಿಗಳನ್ನು ನಡೆಸಲು ಸಾಧ್ಯ. ಕಾರ್ಮಿಕರು ಪ್ರತಿದಿನವೂ ಸರಾಸರಿ 16 ಗಂಟೆಗಳ ಕಾಲ ಕೆಲಸ ಮಾಡುವ ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು 8 ಗಂಟೆಗೆ ಬಂದು ನಿಂತಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂಘಟನೆ ಎಂದರು. ಈ ಸಂಘಟನೆಗೆ ಸುಮಾರು 140 ವರ್ಷಗಳ ಇತಿಹಾಸವಿದೆ ಎಂದರು. ಕಾರ್ಯಕ್ರಮದಲ್ಲಿ 100 ಕಾರ್ಮಿಕರು ಪಾಲ್ಗೊಂಡಿದ್ರು. ಸುಮಾರು ಒಂದ್ಸತಿ ಒಂದು ಪ್ರಶ್ನೆನೂ ಬರುತ್ತೆ ಮನ್ಸಿಗೆ, ಏನಪ್ಪ ನಾವು ಹುಟ್ಟಿದ್ ಯಾಕೆ, ಹುಟ್ಟಿದ್ ಬರೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದು, ಆ ಕೂಲಿ ಕೆಲಸ ಮಾಡ್ಕೊಂಡು ಸಾಯಕ್ಕ, ಅಥವಾ ನಮ್ಮ ಜೀವನದಲ್ಲಿ ಬೇರೆ ಏನಾದ್ರೂ ಇದೆಯಾ? ಈ ಪ್ರಶ್ನೆ ಬಹುಶಃ ನಿಮ್ ಎಲ್ಲರಿಗೂ ಮನ್ಸು ಬಂದೇ ಬಂದಿರುತ್ತೆ. ನಿಮ್ಗಿಂತ ಮುಖ್ಯವಾಗಿ ಬೇರೆ ಯಾರಿಗೂ ಈ ದಿವಸ ಇಲ್ಲ ಅಂತ ನಾನು ಹೇಳಕ್ ಬಯಸ್ತಾ ಇರೋದು. ಇವತ್ತಿನ ದಿವಸ ನಾವು ಬಂದು ಕಾರ್ಮಿಕರಾಗಿ ನಾವೊಂದು ಪ್ರತಿಜ್ಞೆ ತಗೊಳ್ಳೋ ಒಂದು ದಿವಸ. ನಮ್ಮ ಶ್ರಮದಿಂದ ಈ ದೇಶ ಕಟ್ಟಿರೋದು, ನಮ್ಮ ಶ್ರಮದಿಂದ ಈ ದೇಶ ನಡೀತಾ ಇರೋದು, ಕರೆಕ್ಟಾ ಇಲ್ವಾ? ನಮ್ಮ ಶ್ರಮದಿಂದ ನೋಡಿ, ಬೆಂಗಳೂರಲ್ಲಿ ಇವತ್ತು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಒಂದು 15,000-20,000 ಜನ ಕಾರ್ಮಿಕರು ಅಲ್ಲಿ ಸೇರ್ಕೊಂಡಿದ್ದಾರೆ. ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹೋಟೆಲ್ ಕೆಲಸ ಮಾಡೋರು, ಫ್ಯಾಕ್ಟ್ರಿ ಕೆಲಸ ಮಾಡೋರು, 100,000-1,000 ಅಲ್ಲಿ ಸೇರಿದ್ದಾರೆ. ಇವತ್ತು ಅವ್ರು ಯಾರು ಕೆಲ್ಸಕ್ಕೆ ಹೋಗಿಲ್ಲ, ಮತ್ತೆ ಅವ್ರಿಗೆ ರಜಾ ಮತ್ತೆ ಸಂಬಳನು ಸಿಗ್ಬೇಕು. ಇವತ್ತು ಯಾಕೆ ಆ ತರ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ? ಇಲ್ಲ ಇನ್ನೊಂದು ಸಂಘಟನೆಯವರು ಅವರು ಮೇ ದಿನಾಚರಣೆ ಮಾಡ್ತಿದ್ದಾರೆ, ಅವ್ರು ಯಾಕೆ ಮಾಡ್ತಿದ್ದಾರೆ? ಇವತ್ತು ಯಾಕೆ ಪ್ರಪಂಚದಲ್ಲಿ, ಬರೀ ನಮ್ಮ ದೇಶ ಅಲ್ಲ, ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದು ಊರಲ್ಲಿ ಕಾರ್ಮಿಕರು ಇವತ್ತು ಸೇರಿಕೊಂಡು ನಾವು ಇದು ನಮ್ಮ ದಿವಸ, ಇದು ಕಾರ್ಮಿಕರ ದಿನಾಚರಣೆ ಅಂತ ಎದೆ ತಟ್ಕೊಂಡು ಹೆಮ್ಮೆಯಿಂದ ಯಾಕೆ ಹೇಳ್ತಿದ್ದಾರೆ? ಯಾಕೆಂದ್ರೆ ಅವ್ರು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾರ್ಮಿಕರು ಇಲ್ಲದೆ ಒಂದು ಸರ್ಕಾರನೂ ಇಲ್ಲ, ಕಾರ್ಮಿಕರು ಇಲ್ಲದೆ ಒಂದು ದೇಶನೂ ಇಲ್ಲ, ಕಾರ್ಮಿಕರಿಂದ ಯಾರು ಏನು ಮಾಡೋಕ್ಕಾಗಲ್ಲ. ಕಸ ಗುಡಿಸೋರು ಬೆಳಿಗ್ಗೆನ ಬಂದಾಗ ಇಲ್ಲೆಲ್ಲ ಕಸ ಗುಡಿಸ್ತಾ ಇದ್ರು ಪೌರ ಕಾರ್ಮಿಕರು. ಈ ಕಸ ಗುಡಿಸೋರು ಒಂದು ವಾರ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ವಿರಾಜಪೇಟೆ ಕೊಲ್ತೋಗುತ್ತೆ, ಜನರಿಗೆ ಏನೇನೋ ಕಾಯಿಗಳು ಬರುತ್ತೆ. ನೀವುಗಳಿಗೆ ಹೋಗ್ಬಿಟ್ಟು ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಯಾರು ಅಲ್ಲಿ ಕಾಫಿ ಕಿತ್ತೋದು? ಆಕಾಶದಿಂದ ಯಾರಾದ್ರೂ ಬರ್ತಾರ ಕಿತ್ತಕ್ಕೆ? ಡ್ರೈವರ್ಗಳು ಗಾಡಿ ಓಡಿಸಿಲ್ಲ ಅಂದ್ರೆ ಯಾರು ಗಾಡಿ ಓಡಿಸೋರು? ಅಂದ್ರೆ ನಮ್ಮ ದುಡಿಮೆಯಿಂದಾನೆ ಈ ಪ್ರಪಂಚ ನಡೀತಾ ಇರೋದಂತೂ ಇವತ್ತಿನ ದಿವಸ ನಾವು ಎಲ್ಲರೂ ಅರ್ಥ ಮಾಡಿಕೊಂಡು ನಾವು ಕಾರ್ಮಿಕರಾಗಿ ನಮಗೂ ಒಂದು ಘನತೆಯ ಜೀವನ, ನಮಗೂ ಹಕ್ಕು ಅಧಿಕಾರಿಗಳು ಸಿಗ್ಬೇಕಂತ ಒಂದು ಪ್ರತಿಜ್ಞೆ ತಗೊಳ್ಳೋ ಒಂದು ದಿವಸ. ಆದ್ರೆ ಬರೀ ಯಾಕೆ ಇವತ್ತು ಮಾಡ್ತಾ ಇದ್ದೀವಿ, ಬೇರೆ ದಿನಾನು ಮಾಡ್ಬೋದಾಗಿತ್ತಲ್ಲ. ಇದಕ್ಕೆ ಒಂದು ದೊಡ್ಡ ಚರಿತ್ರೆ ಇದೆ, ಅದು ಮಾತಾಡ್ಬೇಕಂದ್ರೆ ಸುಮಾರು ಟೈಮ್ ಆಗುತ್ತೆ.